他在几老板给当工作的，几老板当工。哎，对嘞。ಮೈಸೂರು ಜಿಲ್ಲೆ ಪ್ರಿಯಪಟ್ಟಣ ತಾಲೂಕಿನ ದೊಡ್ಡರವೆ ಗ್ರಾಮದಲ್ಲಿ ಟಿಬೆಟ್ ಕ್ಯಾಂಪ್ಗೆ ಸಲಗವೊಂದು ನುಗ್ಗಿ ದಾಂಧಲೆ ನಡೆಸಿರುವುದು. ಈ ಕ್ಯಾಂಪಿನೊಳಗೆ ಸಲಗ ನುಗ್ಗಿದ್ರಿಂದ ಆತಂಕಗೊಂಡ ಟಿಬೆಟಿಯನರು ಕೊನೆಗೆ ಆನೆಯನ್ನು ಕಲ್ಲೊಡೆದು ಓಡಿಸಿದರು. ಹಾಗೂ ಸಲಗವನ್ನು ಕಂಡ ಟಿಬೆಟಿಯನರು ಅಕ್ಕಪಕ್ಕದವರ ನೆರವಿನೊಂದಿಗೆ ಸಲಗವನ್ನು ಕಾಡಿಗಟ್ಟುವ ವೇಳೆ ಕ್ಯಾಂಪಿನ ಮನೆಗಳ ಬಳಿ ಧಾವಿಸಿ ಅಲ್ಲಿಯೂ ಕೂಡ ದಾಂಧಲೆ ನಡೆಸಿದೆ. ಸ್ನೇಹಿತರೆ, ಟಿಬೆಟ್ ಕ್ಯಾಂಪ್ಗೆ ನುಗ್ಗಿದ ಆನೆ ಟಿಬೆಟ್ ಕ್ಯಾಂಪ್ ಪ್ರದೇಶದಲ್ಲಿ ಬೆಳೆದಿದ್ದಂಥ ಬಾಳೆ ಜೋಳದ ಬೆಳೆಯನ್ನು ತಿಂದು ತುಳಿದು ನಾಶಪಡಿಸಿದೆ. ಓ ತಾದೆ ಸುತ್ತು ಗೋಲ ಲಾಂಜೆ ಇಲ್ಲ ಸೋದೆ ಲಾಂಜೆ ದೇ ಅದ ಬೆಂಚು ಸಸಿ ನಾ ಲಾಂಜೆ ದೇ ತಾದ ಲಾಂಜೆ ಮಗ ಸಾಧ್ಯ ಸುತ್ತು ಗೋವಾ ಗುಚ್ಛಗಾಸ ರೇಷ ದೇ ಕದೇ ಆರಾಮ ದೇ ದೇಶ ದೇ 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 ಲಾಂಜೆ ದೇ 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 ದೋ ದೇ 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 ಚುಚು ಗುಚ್ಛಗಾಲ ರೇ ಲಾಂಜೆ ದೋ ದೇ ಕೊನೆಗೂ ಸ್ಥಳೀಯರ ಸಹಕಾರದೊಂದಿಗೆ ಆನೆಯನ್ನು ಹಿಮ್ಮೆಟ್ಟಿಸಿರುವ ದೃಶ್ಯವನ್ನು ನೀವು ಈ ವಿಡಿಯೋದಲ್ಲಿ ಕಾಣ್ತಾ ಇದ್ದೀರಾ. ನಂತರ ವಿಷಯ ತಿಳಿದ ಅರಣ್ಯ ಇಲಾಖೆ ಸಿಬ್ಬಂದಿಯವರು ಸ್ಥಳಕ್ಕೆ ಆಗಮಿಸಿ ಸ್ಥಳದ ಸಮಸ್ಯೆಯನ್ನು ಬಗೆಹರಿಸುವುದಾಗಿ ಗ್ರಾಮಸ್ಥರಲ್ಲಿ ಹಾಗೂ ಟಿಬೆಟಿಯನರಿಗೆ ಮನವರಿಕೆ ಮಾಡಿ ಆನೆಯನ್ನು ಸಂಜೆ ವೇಳೆಗೆ ಕಾಡಿಗಟ್ಟುವುದಾಗಿ ತಿಳಿಸಿರುತ್ತಾರೆ. ಆನೆ ದಾಂಧಲೆಯಿಂದ ಟಿಬೆಟಿಯನರು ಕಂಗಾಲಾಗಿ ಆಸ್ತಿಪಾಸ್ತಿ ನಷ್ಟ ಉಂಟಾಗಿರೋದ್ರಿಂದ ಅರಣ್ಯ ಇಲಾಖೆಯವರ ಭರವಸೆಗಾಗಿ ಕಾದಿ ಕುಳಿತಿರುವಂತಹ ಟಿಬೆಟಿಯನರು ಸ್ನೇಹಿತರೆ, ಈ ವಿಡಿಯೋವನ್ನು ಯಾರೆಲ್ಲ ನೋಡ್ತಾ ಇದ್ದೀರಾ, ದಯ ಮಾಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಕಿತ್ತಾದ ಬಸ್ಸು ಸರ್ ಸೇಮ್ ಕಿತ್ತಾದ ಬಸ್ಸು.